ಕೋವಿಡ್ ಪಾಸಿಟಿವ್ ಅಂತ ಕೊಡ್ತಾರೆ ಇಟ್ಸ್ ಅ ಫಾಲ್ಸ್ ಇನ್ಫಾರ್ಮೇಷನ್ ಜನರಿಗೆ ಕೊಡ್ತಾರೆ ಒಂದು ತಪ್ಪು ಮಾಹಿತಿ ಇದು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಇದು ಸೊ ಆ್ಯಂಟಿಜೆನ್ ಟೆಸ್ಟ್ ಇದು ನಮ್ಮಲ್ಲಿ ಇರತಕ್ಕಂಥ ಅನ್ನು ಡಿಟೆಕ್ಟ್ ಮಾಡುತ್ತೆ ಇದು ಈ ಆ್ಯಂಟಿಜೆನ್ ಅಂತಂದರೆ ಆರ್ ಎನ್ ಎ ವೈರಸ್ ಯಾವುದೇ ಒಂದು ಆರ್ ಎನ್ ಎ ವೈರಸ್ ಇದ್ದರೂ ಕೂಡ ಡಿಟೆಕ್ಟ್ ಆಗುತ್ತೆ ಸೊ ಹೇಳಬೇಕಂದ್ರೆ ನೂರಕ್ಕಿಂತ ಜಾಸ್ತಿ ಆರ್ ಎನ್ ಎ ವೈರಸ್ಗಳಿದ್ದಾವೆ ಯಾವುದೇ ಒಂದು ಎ ವೈರಸ್ ಇದ್ದರೂ ಕೂಡ ಅದನ್ನು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಪಾಸಿಟಿವ್ ಅಂತ ತೋರಿಸುತ್ತೆ ಪಾಸಿಟಿವ್ ಅಂತ ತೋರಿಸಿದ್ದನ್ನೇ ಇವರು ಕೋವಿಡ್ ಪಾಸಿಟಿವ್ ಕೋವಿಡ್ 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 ಅಂತ ಹೇಳಿ ಸೊ ನಂಬರನ್ನು ಜಾಸ್ತಿ ಮಾಡ್ತಾರೆ ಈವನ್ ಇಫ್ ಅದೇ ಕೋವಿಡೇ ಆಗಿದ್ರು ಕೂಡ ಭಯಪಡತಕ್ಕಂಥ ಇದು ಪ್ರಶ್ನೆಯಲ್ಲ ಯಾಕಂತಂದರೆ ಸಿಂಪಲ್ ಆಗಿದೆ ಈಗ ಹೇಳಿದೆ ಅಪ್ಪರ್ ರೆಸ್ಪಿಟ್ರಿ ಇನ್ಫೆಕ್ಷನ್ ಆಗಿದೆ ಉಸಿರಾಟದ ಮುಖಾಂತರ ಸ್ಪ್ರೆಡ್ ಆಗ್ತಾಯಿದೆ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಇದೆ ಎಷ್ಟು ಫಾಸ್ಟಾಗಿ ಸ್ಪ್ರೆಡ್ ಇದೆ ಅಷ್ಟು ಫಾಸ್ಟಾಗಿ ಡಿಸಪಿಯರ್ ಆಗ್ತಾಯಿದೆ ಹೋಗ್ತಾ ಎಷ್ಟು ಫಾಸ್ಟಾಗಿ ಬಂತು ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಸೊ ಇಷ್ಟೆಲ್ಲ ಇದ್ಮೇಲೆ ನಂಬರನ್ನು ಜಾಸ್ತಿ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಕಂಪಲ್ಷನ್ ಕಂಪಲ್ಷನ್ ಟೆಸ್ಟಿಂಗ್ ಕಂಪಲ್ಷನ್ ಅಲ್ಲೋದ್ರೆ ಕಂಪಲ್ಸರಿ ಇಲ್ಲ ಇಲ್ಲ ನಮ್ಮ ಕಂಪ್ನಿನಲ್ಲಿ ವಾರ ವಾರ ಟೆಸ್ಟ್ ಮಾಡಿಸಲೇಬೇಕು ಇದು ದಂಧೆ ಯಾವುದೋ ಒಂದು ಕಂಪ್ನಿ ನಿಮಗೆ ಕಂಪಲ್ಸರಿ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ ಮಾರ್ಕೆಟಿಂಗ್ ಟೀಮಿಗೆ ದುಡ್ಡು ಹೋಗ್ತಾ ಇರ್ತದೆ ಅವರಿಗೆ ಟೆಸ್ಟಿಂಗ್ ಮಾಡಿಸೋದ್ರಿಂದ ಇಷ್ಟು ಅಂತ ಕಮಿಷನ್ ಇರ್ತದಲ್ಲ ಆ ಒಂದು ಕಮಿಷನ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಥವಾ ಯಾರು ಇರ್ತಾರಲ್ಲ ಅಂಥವರಿಗೆ ಒಂದು ಕಮಿಷನ್ ಥರ ಹೋಗ್ತಾ ಇರ್ತದೆ ಹಾಗಾಗಿ ಕಂಪಲ್ಸರಿ ವಾರ 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 ನಿಮ್ಗೆ ಸಿಂಪ್ಟಮ್ಸ್ ಇದೆಯೋ ಇಲ್ಲೋ ಏನು ತೊಂದರೆ ಇದೆಯಲ್ಲೋ ಇಲ್ಲ ನೀವು ಟೆಸ್ಟ್ ಮಾಡಿಸ್ಬೇಕು ಟೆಸ್ಟ್ ಮಾಡಿಸಿ ಪಾಸಿಟಿವ್ ಅಂತ ಬಂದರೆ ನೀವು ಮನೇಲಿ ಕುತ್ಕೋಬೇಕು ಅನ್ನೋ ಒಂದು ದಂಧೆ ಏನಿದೆಯಲ್ಲ ಈ ದಂಧೆ ನಡೀತಾ ಇದೆ ಇದು ಕೇಸಸ್ ಜಾಸ್ತಿ ಆಗ್ತಿರೋ ಸತ್ಯ ನಾನೇನು ಕೇಸಸ್ ನೋಡ್ತದೆ ನಾನೆಂದರೆ ನೆಗಡೆ ಕೆಮ್ಮು ಜ್ವರದ ಕೇಸಸ್ ಜಾಸ್ತಿ ಆಗ್ತದೆ ಕೋವಿಡ್ ಕೇಸಸ್ ಅಂತ ಹೇಳೋದಲ್ಲ ನೆಗಡೆ ಕೆಮ್ಮಿಕ್ ಕೇಸಸ್ ಜಾಸ್ತಿ ಆಗ್ತದೆ ವಾತಾವರಣದಲ್ಲಿ ಬದಲಾಗಿ ಅದು ಕೋವಿಡ್ ಇರ್ಬೋದು ಕೋವಿಡ್ ಇದ್ದರೂ ಏನು ಆತಂಕ ಇಲ್ಲ ಹೇಳ್ತಾ ಇದ್ದೀನಿ ಮೂರು ನೆಲೆಯಲ್ಲಿ ಬರ್ತಾ ಇರತಕ್ಕಂಥ ಕೋವಿಡ್ ಒಮೆಕ್ರಾನು ಸಿಂಪಲ್ ವೈರಲ್ ಇನ್ಫೆಕ್ಷನಾಗಿ ಕನ್ವರ್ಟ್ ಆಗಿದೆ ಯಾರೊಬ್ರಿಗೂ ತೊಂದರೆ ಆಗೋಲ್ಲ ಯಾರೊಬ್ಬರು ಕೂಡ ಸಾವು ಕೂಡ ಆಗಲ್ಲ ಬರದ ರೇಟಿಂಗಲ್ಲಿ ಕೊಡ್ತೀನಿ ಬೇಕಾರೆ ಒಮೆಕ್ರಾನಿಂದ ಯಾರೊಬ್ಬರು ಸಾಯಲ್ಲ ಅಂತ ಹೇಳ್ಬಿಟ್ಟು ಆ ಮಟ್ಟಕ್ಕೆ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಯಾರೊಬ್ರಲ್ಲೂ ಸುಡ ಕೂಡ ಲೋಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂದರೆ ಉಸಿರಾಟದ ತೊಂದರೆ ಅನ್ನೋದೇ ಕಾಣುತ್ತಲ್ಲ ಯಾಕೆ ಸಾಯಲಿಕ್ಕೆ ಸಾಧ್ಯ ಇದರಿಂದ ಅಂತ ಹಾಗಾಗಿ ನಂಬರ್ನ ಜಾಸ್ತಿ ಮಾಡಿ ಈಗ ನೋಡಿ ಒಂದು ಹದಿನೈದು ದಿವಸ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ ಕರ್ನಾಟಕದಲ್ಲಿ ಅಂತ ಬಂದರೆ ಲಕ್ಷಾಂತರ ಕೇಸಸ್ ಕೂಡ ಡಿಟೆಕ್ಟ್ ಆಗ್ತಾ ಹೋಗ್ತವೆ ಎರಡು ಲಕ್ಷ ಟೆಸ್ಟ್ ಮಾಡಿದರೆ ಒಂದು ಲಕ್ಷ ಪಾಸಿಟಿವ್ ಕೇಸಸ್ ಬರ್ತವೆ ಇವು ಈಗಲೇ ಎರಡು ಎರಡೂವರೆ ಲಕ್ಷ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಇಷ್ಟು ಮಾಡ್ತಾ ಹೋದರೆ ಇನ್ನು ಇನ್ನೊಂದು ವಾರ ಇದೇ ರೀತಿ ಕಂಟಿನ್ಯೂ ಮಾಡಿದ್ರು ಇವರು ಅಂತಂದರೆ ಪ್ರತಿದಿನ ಲಕ್ಷ ಕೇಸ್ಗಳು ಬರ್ತವೆ ಲಕ್ಷ ಕೇಸ್ಗಳು ಬರ್ತಿದ್ದ ಹಾಗೆ ಇಮಿಡಿಯೇಟಾಗಿ ಲಾಕ್ಡೌನು ಡೌನ್ ಅದು ಇದು ಏನಾದರೂ ರೂಲ್ಸ್ ಕೆಲವೊಂದು ಟಫ್ ರೂಲ್ಸ್ ಅಂತ ತೊಗೊಂಡ್ಬರ್ತಾರೆ ಅದು ಆಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಇದು ಕಮ್ಮಿ ಆಗ್ತಾ ಹೋಗೋದು ಇವ್ರು ತಂದಂಥ ಟಫ್ ರೂಲ್ಸಿಂದ ಅಲ್ಲ ಪೀಕ್ ರೀಚ್ ಆಗುತ್ತೆ ಪೀಕ್ ರೀಚ್ ಆದಮೇಲೆ ಡೌನ್ ಆಗ್ತಾ ಹೋಗುತ್ತೆ ಇದು ನ್ಯಾಚುರಲ್ ಪ್ರಕೃತಿಯಿಂದ ಇದು ಪ್ರತಿಯೊಬ್ಬರಲ್ಲಿ ಇನ್ಫೆಕ್ಟ್ ಮಾಡಿ ಈಗ ನನ್ನ ಮನೆಯಲ್ಲಿ ಹತ್ತು ಜನ ಇದ್ದರು ಅಂತಂದರೆ ಇವತ್ತು ನನಗೆ ಇನ್ಫೆಕ್ಷನ್ ಆಗಿ ನಾಳೆ ನಡದಲ್ಲಿ ನುಳಿದವ್ರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಇನ್ಫೆಕ್ಷನ್ ಆಗುತ್ತೆ ಸೊ ಮೂರಿಂದ ನಾಲ್ಕು ದಿನ ಪೀಕ್ ರೀಚಾಗಿ ಅದಾದಮೇಲೆ ಟೆಸ್ಟ್ ಮಾಡಿದ್ರೆ ಎಲ್ರಿಗೂ ನೆಗೆಟಿವ್ ಬರ್ತಾ ಇರ್ತದೆ ಅಂದರೆ ಯಾರೂ ಇಲ್ಲೇ ಇಲ್ಲ ಇನ್ಫೆಕ್ಟ್ ಆಗಲಿಕ್ಕೆ ಯಾರು ಜನನೇ ಇಲ್ಲ ಪ್ರತಿಯೊಬ್ಬರಿಗೆ ಇನ್ಫೆಕ್ಟಾಗಿ ಮುಗಿದೋಯ್ತು ಬಟ್ ಏನು ಸರ್ಕಾರಗಳು ಏನು ಹೇಳೋದು ಅಥವಾ ಇವರು ಏನು ಎಕ್ಸ್ಪರ್ಟ್ಸ್ ಏನು ಹೇಳೋದು ನಾವು ಹೇಳದತ್ತ ನಾವು ಹೇಳಿದ್ದನ್ನು ಮಾಡಿದ್ರು ಫಾಲೋ ಮಾಡಿದರು ಏನೋ ಕ್ವಾರಂಟೈನ್ ಮಾಡಿದರು ಲಾಕ್ಡೌನ್ ಮಾಡಿದರು ಆ ರೂಲ್ಸ್ ಈ ರೂಲ್ಸ್ ಅಂತ ಹೇಳ್ಬಿಟ್ಟು ನಿಯಮಗಳನ್ನು ತಂದುಬಿಟ್ಟು ನಾವು ಕಂಟ್ರೋಲ್ ಮಾಡಿದ್ವಿ ನಾವು ಕಂಟ್ರೋಲ್ ಮಾಡಿದ್ವಿ ಅದನ್ನ ಆ್ಯಕ್ಚುಲಿ ಕಂಟ್ರೋಲ್ ಮಾಡೋದು ಪ್ರಕೃತಿ ಕಂಟ್ರೋಲ್ ಮಾಡುತ್ತೆ ಬಟ್ ಅದರ ಕ್ರೆಡಿಟನ್ನು ಈ ಒಂದು ಲಾಭ ಅಥವಾ ರಾಜಕೀಯ ಲಾಭಕ್ಕೋಸ್ಕರ ಇದ್ದಾರೆ